ನೋಡ್ತಾ ಇದ್ದೀರಾ ನಾನು ಮಾತನಾಡಿದ ಮೋದಿ ಲೋಕಸಭಾ ಚುನಾವಣೆಗೆ ಪ್ರತಿದಿನ ರ್ಯಾಲಿಗಳಲ್ಲಿ ಭಾಗವಹಿಸಿ ಒಂದರ ಮೇಲೊಂದರಂತೆ ಸುಳ್ಳನ್ನ ಹೇಳ್ತಿದ್ದಾರೆ ಜಾರ್ಖಂಡ್ ನ ಜಿಲ್ಲೆಯಲ್ಲಿ ಬೃಹತ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸರ್ಕಾರದ ಸುಳ್ಳಿನ ಸಾಧನೆಗಳನ್ನ ಎತ್ತಿ ತೋರಿಸಿದ್ದಾರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಕುರಿತು ಮತದಾರರಲ್ಲಿ ದ್ವೇಷ ಹುಟ್ಟಿಸುವಂತ ಭಾಷಣಗಳನ್ನ ಮಾತ್ರ ಮಾಡ್ತಿದ್ದಾರೆ ಇನ್ನು ಮೋದಿ ಹೇಳಿದ ಮೊದಲನೇ ಸುಳ್ಳನ್ನ ನೋಡೋದಾದ್ರೆ ತಮ್ಮ ನಾಯಕತ್ವದಲ್ಲಿ ಐದ್ನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಪಡಿಸಿರೋದು ಮಹತ್ವದ ಮೈಲಿಗಲ್ಲುಗಳು ಅಂತಲ್ಲ ಎದೆಯುಬ್ಬಿಸಿ ಮಾತನಾಡಿರುವಂತಹ ಮೋದಿಜಿಯ ಸುಳ್ಳಿನ ಹಿಂದೆ ಕರಾಳತೆಯೇ ಇದೆ ಭಾರತ ಕಾ पूरी दुनिया में डंका बज रहा है पांच सौ साल से हमारी कितनी ही पेढ़ियां संघर्ष करती रही इंतजार करती रही लाखों लोग शहीद होते रहे 500 साल लंबा अविरत संघर्ष चला शायद दुनिया में इतना लंबा अविरत संघर्ष इतिहास में कहीं नहीं हुआ होगा जो अयोध्या में हुआ आपके वोट की ताकत देखिए आपके वोट की ताकत देखिए 500 साल तक लड़ाई लड़नी पड़ती थी 500 साल तक इंतजार करना पड़ता था 500 साल तक अनेक पीढ़ियां बीत गई लेकिन जो काम नहीं हुआ वो आपके एक वोट से आज राम मंदिर बन गया देश आजाद हुआ जम्मू कश्मीर में आए दिन खतरे की घंटी बजती रहती थी जम्मू कश्मीर का क्या होगा चिंता रहती थी बम धमाके गोला बारूद कश्मीर से वही सुनाई देता था आपके एक वोट की ताकत देखिए आपने जम्मू कश्मीर देखा भी नहीं होगा लेकिन आपके वोट की ताकत देखिए जो तन सत्तर की दीवार थी आपके इस वोट ने तन सत्तर की ಆರ್ಟಿಕಲ್ ತ್ರೀ ಸೆವೆಂಟಿ ತೆರವುಗೊಳಿಸಿದ ಮೋದಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು ಅಂತ ಘೋಷಿಸಿದ್ರು ಆದರೆ ಅದರಿಂದ ಲಾಭವಾಗಿದ್ದು ಸ್ಥಳೀಯರಿಗಲ್ಲ ದೇಶದ ಜನರಿಗಲ್ಲ ಮೋದಿಯ ಆಪ್ತ ಕಾರ್ಪೋರೇಟ್ ಕುಳಗಳಿಗೆ ಮಾತ್ರ ಗಣಿಗಾರಿಕೆ ಚೀನಾದ ಅತಿಕ್ರಮಣದಿಂದಾಗಿ ಲಡಾಖ್ ನಲುಗಿ ಹೋಗಿದೆ ಮೋದಿ ಮಾತ್ರ ಏನೂ ಆಗೇ ಇಲ್ಲ ಅನ್ನುವಂತೆ ಮೌನಕ್ಕೆ ಜಾರಿದ್ದಾರೆ ಭಾರತದ ನೆತ್ತಿಯಲ್ಲಿರುವ ಲಡಾಖ್ ಚೀನಾ ಮತ್ತು ಪಾಕಿಸ್ತಾನ ದೇಶಗಳ ಗಡಿಗಳಿಗೆ ಹೊಂದಿಕೊಂಡಿರುವಂಥ ಪ್ರದೇಶ ಇದು ಕೂಡ ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯವನ್ನ ಬೆಲೆ ಬಾಳುವ ಖನಿಜ ನಿಕ್ಷೇಪಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಪರ್ವತ ಶ್ರೇಣಿ ಉತ್ತರ ಭಾರತದ ಹಲವು ನದಿಗಳಿಗೆ ವೈವಿಧ್ಯ ಜೀವರಾಶಿಗಳಿಗೆ ಬುಡಕಟ್ಟು ಜನಾಂಗಗಳಿಗೆ ಆಶ್ರಯ ನೀಡಿದ ಅಪರೂಪ ತಾಣ ಈ ತಾಣವೀಗ ಅಧಿಕಾರದಾಹಿ ರಾಜಕಾರಣಿಗಳ ಮತ್ತು ಧನದಾಹಿ ಕಾರ್ಪೊರೇಟ್ ಕುಳಗಳ ಕಾಕದೃಷ್ಟಿಬಿದ್ದಿದೆ ಅಭಿವೃದ್ಧಿಯ ಅಧ್ವಾನಕ್ಕೆ ಒಳಗಾಗಿ ಹೋಗಿದೆ ಜೊತೆಗೆ ಚೀನಾದ ಅತಿಕ್ರಮಣದಿಂದ ಬುಡಕಟ್ಟು ಜನಾಂಗದ ಕುರಿಗಾಹಿಗಳು ನೆಲೆ ಕಳ್ಕೊಂಡು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಇಡೀ ಲಡಾಖ್ ಸಂಕಷ್ಟಕ್ಕೆ ಸಿಲುಕಿದೆ ಮೋದಿಯ ಮೊಂಡಾಟಕ್ಕೆ ಉತ್ತರ ಕೊಡಲು ಮತ್ತು ಲಡಾಖ್ನ ಸುಮಾರು ನಾಲ್ಕು ಸಾವಿರ ಚದರ್ ಕಿಲೋಮೀಟರ್ ಅನ್ನ ಚೀನಾ ಆಕ್ರಮಿಸಿಕೊಂಡಿರೋದನ್ನ ಸಾಕ್ಷ್ಯ ಸಮೇತ ಜಗತ್ತಿಗೆ ತೋರಿಸೋಕೆ ಅಲೆಮಾರಿ ಬುಡಕಟ್ಟು ಜನಾಂಗದವರು ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಕಳೆದ ಏಪ್ರಿಲ್ ಏಳರಂದು ಲಡಾಖ್ನ ಸಂಘ ಸಂಸ್ಥೆಗಳ ಸಂಘಟಕರು ಸಾಮಾಜಿಕ ಕಾರ್ಯಕರ್ತರು ವಿದ್ಯಾರ್ಥಿಗಳೊಂದಿಗೆ ಸೇರಿ ಗಡಿ ಮೆರವಣಿಗೆಯನ್ನು ಆಯೋಜಿಸಿದ್ರು ಆದರೆ ಮೋದಿ ಅವರ ಕೇಂದ್ರ ಸರ್ಕಾರ ಮೆರವಣಿಗೆ ನಡೆಸದಂತೆ ನಿಷೇಧಾಜ್ಞೆ ಹೇರಿತು ಪೂರ್ವಾನುಮತಿ ಇಲ್ಲದೆ ಪ್ರತಿಭಟನೆ ಮೆರವಣಿಗೆ ಭಾಷಣ ನಡೆಸುವಂತಿಲ್ಲ ಅಂತ ನಿರ್ಬಂಧ ವಿಧಿಸಿತು ತಮ್ಮ ನೋವು ಸಂಕಟಗಳನ್ನು ಜಗತ್ತಿಗೆ ತಿಳಿಸಲು ಬಂದಿದ್ದ ಲಡಾಖ್ನ ಹತ್ತು ಸಾವಿರಕ್ಕೂ ಹೆಚ್ಚು ಜನರ ಒಡಲುರಿ ಒಡಲೊಳಗೆ ಉಳಿದೋಯ್ತು ದೇಶಕ್ಕೆ ನಷ್ಟ ಉಂಟು ಮಾಡೋದು ಬಡವರ ಬದುಕನ್ನು ಕಸಿದು ಉದ್ಯಮಿಗಳಿಗೆ ಪಾಲ್ಕೊಡೋದು ಮೋದಿಯ ಸಾಧನೆ ವಾಸ್ತವತೆಯನ್ನು ಮುಚ್ಚಿಟ್ಟು ಸುಳ್ಳುಗಳನ್ನು ಹೇಳ್ತಾನೆ ಭಂಡತನ ಮೆರೀತಿದ್ದಾರೆ ಇನ್ನು ಮೋದಿಯ ಎರಡನೇ ಸುಳ್ಳನ್ನು ನೋಡೋದಾದ್ರೆ ಹತ್ತು ವರ್ಷಗಳ ಹಿಂದೆ ದೇಶವು ಭಯೋತ್ಪಾದನೆಯಿಂದ ಬಳಸ್ತಾ ಇತ್ತು ಭಯೋತ್ಪಾದನೆಯ ಮೂಲವನ್ನ ತಿಳಿದಿದ್ರು ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಪ್ರೇಮ ಪತ್ರ ಕಳಿಸ್ತಿತ್ತು ಇಂದು ಭಾರತವು ಭಯೋತ್ಪಾದನೆಯ ಮಾಸ್ಟರ್ಗಳಿಗೆ ಯಾವುದೇ ದಾಖಲೆಗಳನ್ನ ದಸ್ತಾವೇಜನ್ನ ಕಳಿಸೋದಿಲ್ಲ ಆದ್ರೆ ಅವರಿಗೆ ಒಂದು ವರದಿ ನೀಡಿ ಅವರ ತವರು ನೆಲದಲ್ಲಿ ಕೊಲ್ಲಲಾಗತ್ತೆ ಅಂತ ಹಸಿ ಸುಳ್ಳುಗಳನ್ನು ಹರಡಿದ್ದಾರೆ लहू लहान करने वाले नक्सलवादी आतंकवाद से मुक्ति दिला दी ये आपके एक वोट की ताकत है साथियों याद करिए कांग्रेस के समय क्या हाल था यहां बम फूटते थे आतंकवादी गोलियां चलाते थे निर्दोषों को मौत के घाट उतारते थे और दिल्ली की सरकार पाकिस्तान को लव लेटर भेजती थी लव लेटर अमन की आंस लगाती थी अमन की आंस पाकिस्तान जितने लेटर जाता थे उससे ज्यादा आतंकी भेजता था और बम गोले लेकर वो देश में खून की होली खेलते थे और जब आपने एक वोट दिया ना उस वोट ने मुझ में इतना दम भर दिया इतना दम भर दिया मैंने आते ही कह दिया पिज़न बहुत हो चुका है अब ये खेल नहीं चलेगा माँ भारती का अपमान नहीं सहूंगा निर्दोषों को नहीं मारने दूंगा आज नया भारत डोजियर नहीं भी देता ये नया भारत है गर्म में घुसकर मारता है ವಾಸ್ತವವಾಗಿ ನಲ್ಲಿ ನಾವು ಬಾಂಬ್ ದಾಳಿ ಮಾಡಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಆದ್ರೆ ನಿರ್ದಿಷ್ಟವಾಗಿ ಎಲ್ಲಿ ದಾಳಿ ಮಾಡಲಾಗಿದೆ ಆ ಬಾಂಬ್ ದಾಳಿಯಿಂದ ಏನಾದ್ರೂ ಆಗಿದ್ಯಾ ಅನ್ನೋ ಮಾಹಿತಿ ಯಾರಿಗೂ ಗೊತ್ತಿಲ್ಲ ನಾವು ಬಾಲಾಕೋಟ್ ದಾಳಿ ಮಾಡಿದ್ವಿ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಗೆದ್ದಿರೋದು ಮಾತ್ರ ಸತ್ಯ ಈ ಮಾತನ್ನೇ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಗವರ್ನರ್ ಬಿಜೆಪಿಯ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದ್ರು ಈ ಜನರು ಚುನಾವಣೆ ಗೆಲ್ಲೋಕೆ ಏನ್ ಬೇಕಾದ್ರೂ ಮಾಡಿಸ್ತಾರೆ ಅಂತ ಹೇಳಿದ್ರು ಹೌದು ಅದು ನಿಜ ಅಂತ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಹೇಳಿದ್ರು ಅಷ್ಟಕ್ಕೂ ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಾವು ವಶಕ್ಕೆ ಪಡೆಯೋ ನಿಟ್ಟಲ್ಲಿ ಈ ದಾಳಿ ಮಾಡೋದಲ್ಲ ಬಾಲಾಕೋಟ್ ದಾಳಿ ಮಾಡಿ ನಾವು ಪಾಕಿಸ್ತಾನದ ಮೇಲೆ ಬಾಂಬ್ ದಾಳಿ ಮಾಡಿದ್ವಿ ಅಂತ ತೋರ್ಸೋಕೆ ಪ್ರಯತ್ನ ಹೇಗ್ ಮಾಡಿದಾರೋ ಅದೇ ರೀತಿ ನಾವು ಪಿಒಕೆ ಮೇಲೆ ದಾಳಿ ಮಾಡಿದ್ವಿ ಅಂತ ತೋರ್ಸೋಕೆ ಮಾತ್ರ ಈ ಬಾಲಾಕೋಟ್ ರೀತಿಯ ದಾಳಿ ಮಾಡಿಸ್ತಾ ಅಂತ ಕೇಂದ್ರ ಬಿಜೆಪಿ ಸರ್ಕಾರವನ್ನ ನೇರವಾಗಿ ಉಲ್ಲೇಖಿಸದೆ ವಕೀಲ ಪ್ರಶಾಂತ್ ಭೂಷಣ್ ಹೇಳಿದ್ದಾರೆ ಈ ಬಾರಿಯ ವೋಟ್ ಬ್ಯಾಂಕ್ ಆಗಿ ಮೋದಿ ಸರ್ಕಾರ ಏನೆಲ್ಲ ಮಾಡುತ್ತೆ ಎಂಬುದನ್ನ ಪ್ರಶಾಂತ್ ಭೂಷಣ್ ಹೇಳಿದ್ದು ಬಿಜೆಪಿ ಸರ್ಕಾರ ಈಗ ಮತ್ತೆ ನಮ್ಮ ದೇಶದ ಮೇಲೆ ಭಯೋತ್ಪಾದನಾ ದಾಳಿ ಮಾಡಿಸಿ ಅದರ ಲಾಭವನ್ನ ಚುನಾವಣೆಯಲ್ಲಿ ಪಡೆಯೋಕೆ ತಯಾರಿ ನಡೆಸ್ತಾ ಇದೆ ಪುಲ್ವಾಮಾ ಮತ್ತು ಬಾಲಾಕೋಟ್ ರೀತಿಯಲ್ಲೇ ದಾಳಿ ಮಾಡಿಸೋಕೆ ನಡೀತಾ ಇರುವಂತಹ ತಯಾರಿ ಬಗ್ಗೆ ತಿಳಿದಿರುವ ವ್ಯಕ್ತಿಯೊಬ್ಬರು ನನಗೆ ಮಾಹಿತಿ ನೀಡಿದ್ದಾರೆ ಆದರೆ ನಾನು ಆ ವ್ಯಕ್ತಿಯ ಹೆಸರನ್ನ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಪುಲ್ವಾಮಾ ರೀತಿಯ ಎರಡನೇ ದಾಳಿಯನ್ನ ಅಯೋಧ್ಯೆ ರಾಮ ಮಂದಿರದ ಮೇಲೆ ಮಾಡಿಸಲಾಗತ್ತೆ ಇದನ್ನ ಜೈಷ್ ಎ ಮೊಹಮ್ಮದ್ ಅಥವಾ ಅಲ್ ಖೈದಾ ಮೂಲಕ ಮಾಡಿಸಲಾಗತ್ತೆ ಇನ್ನು ಬಾಲಾಕೋಟ್ ರೀತಿಯ ದಾಳಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಸಲಾಗತ್ತೆ ಅನ್ನೋ ಮಾಹಿತಿ ಇದೆ ಅಂತ ಹಿರಿಯ ವಕೀಲರು ಹೇಳಿರೋದು ಈಗಾಗಲೇ ವರದಿಯಾಗಿದೆ ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳನ್ನ ನೋಡೋದಾದ್ರೆ ಮೀಸಲಾತಿ ನೀತಿಗಳನ್ನ ದುರ್ಬಲಗೊಳಿಸುವ ಮತ್ತು ರಾಜಕೀಯ ಲಾಭಕ್ಕಾಗಿ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವ ಅವರ ಉದ್ದೇಶಗಳನ್ನ ಹೊಂದಿರುವಂತಹ ವಿಭಜಕ ರಾಜಕೀಯವನ್ನು ತಿರಸ್ಕರಿಸಿ ಬುಡಕಟ್ಟು ಮತ್ತು ಅಳಿವಿನಂಚಿನಲ್ಲಿರುವ ಸಮುದಾಯಗಳ ಹಿತಾಸಕ್ತಿಗಳಿಗೆ ನಿರಂತರವಾಗಿ ಆದ್ಯತೆ ನೀಡುತ್ತಿರುವ ಬಿಜೆಪಿ ಎನ್ ಡಿ ಎ ಬೆಂಬಲಿಸಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡೆ ಮತಬೇಟೆ ಮಾಡುತ್ತಿದ್ದಾರೆ ಪ್ರಧಾನ ಮಂತ್ರಿ ಹೂ ಉಲ್ಯಾ ಭಗವಾನ್ ಗಾಂ ಗಾಲ್ ಪೀಸ್ भगवान बिरसा मुंडा का 150वां जन्म जयंती वर्ष है मोदी ने तय किया है मेरे तीसरे प्रधानमंत्री के कार्यकाल के दरम्यान हमारे बिरसा मुंडा जी के 150वीं जयंती हिंदुस्तान के हर कोने में शांत से मनाई जाएगी बिरसा मुंडा का जन्म उस जन्म दिवस को जनजातीय गौरव दिवस मनाते हैं डेढ़ सौ साल निमित जनजातीय गौरव वर्ष के रूप में मनाया जाएगा भगवान बिरसा मुंडा की प्रेरणा से ही मैंने चौबीस हजार करोड़ रुपए की पीएम जन्म योजना शुरू की इसका लाभ आदिवासियों में भी जो सबसे पिछड़ी जनजातियां हैं उन्हें होगा ಮುನ್ನೂರ ಎಪ್ಪತ್ತನೇ ವಿಧಿಯ ಪರಿಣಾಮ ಚೀನಾ ಆಕ್ರಮಿಸಿಕೊಂಡಿರೋದನ್ನ ಸಾಕ್ಷಿ ಸಹಿತ ಜಗತ್ತಿಗೆ ಸಾರೋಕೆ ಹೊರಟಂತ ಲಡಾಖ್ ಅಲೆಮಾರಿ ಬುಡಕಟ್ಟು ಜನಾಂಗದವರು ಸಂಘ ಸಂಸ್ಥೆಗಳು ಸಂಘಟಕರು ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸದ ಮೋದಿ ಅವರ ಮಾತನ್ನ ಕೇಳಿಸ್ಕೊಳ್ಳದೆ ಅವರ ಒಡಲುರಿಯಲ್ಲಿಯೇ ಬೇಯುವಂತೆ ಮಾಡಿರುವಂತಹ ಮೋದಿ ಬುಡಕಟ್ಟು ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಹಿತಾಸಕ್ತಿಗೆ ನಿರಂತರವಾಗಿ ಶ್ರಮಿಸೋಕೆ ಸಾಧ್ಯ ಇದೆಯಾ ಧರ್ಮ ಜಾತಿಗಳ ಹೆಸರಲ್ಲಿ ರಾಜಕೀಯ ಮಾಡ್ತಾ ದೇಶ ವಿಭಜಿಸ್ತಿರುವಂತಹ ಮೋದಿ ಲಜ್ಜೆ ಇಲ್ಲದೆ ವಿಪಕ್ಷಗಳನ್ನ ವಿಭಜಕ ರಾಜಕೀಯ ಎಂತಾರೆ ನಿಜವಾಗ್ಲೂ ಇವರಿಗೆ ನೈತಿಕತೆ ಇದೆಯಾ ಇವರನ್ನ ಬೆಂಬಲಿಸಲು ಮತ್ತು ಹತ್ತು ವರ್ಷದ ಸಾಧನೆಗಳಾದ್ರೂ ಏನಿದೆ ಮಾತೆತ್ತಿದ್ರೆ ಸುಳ್ಳುಗಳು ಇದೇ ಇವರ ಸಾಧನೆನ ಇನ್ನು ಮೋದಿಯ ಮೂಗಿನಡಿಯಲ್ಲೇ ಗುಜರಾತ್ ಹೊತ್ತಿ ಉರಿತು ಮಣಿಪುರ ಉರಿದು ಬೂದಿಯಾಯಿತು ಈಗ ಲಡಾಖ್ ಲಾವಾರಸದಂತೆ ಕುದೀತಾ ಇದೆ ಗುಜರಾತ್ ಮಣಿಪುರ ಲಡಾಖ್ಗಳಿಗೆ ಆದದ್ದು ನಮ್ಗಾಗೋದಿಲ್ವಾ ಈ ರಾಜ್ಯಗಳಿಗೆ ಸ್ಪಂದಿಸದ ಮೋದಿ ದೇಶಕ್ಕಾಗಿ ಹೋರಾಡೋಕೆ ಸಾಧ್ಯ ಇದೆಯಾ ಚುನಾವಣೆ ಮುಗಿಯೋದ್ರಲ್ಲಿ ಇನ್ನು ಎಷ್ಟು ಸುಳ್ಳುಗಳನ್ನು ಪ್ರಧಾನಿ ಬಾಯಿಂದ ಕೇಳಬೇಕಾಗಿದೆಯೋ ಕಾದ್ ನೋಡೋಣ ಆದರೆ ಯಾವುದೇ ಕಾರಣಕ್ಕೂ ಮೋದಿ ಮಾತನ್ನು ನಂಬದಿರಿ ನಂಬಿ ಮೋಸ ಹೋಗದಿರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ